வணக்கம் தோழர்களே, வெல்கம் பேக் டு நியூ வ்ளாக். ஸோ இன்றைக்கி வந்து நம்ம எதை பற்றி பார்க்க வந்திருக்கோம்? இன்றைக்கி வந்து பார்த்திங்க அப்படின்னா ஆடு வளர்த்துட்ருக்காங்க. சரி சரி, ஆடு வந்து எப்படி வளர்க்குறாங்க அப்படின்றத நம்ம பார்க்குறோம். இப்போ நம்ம ஊர்லலாம் வந்து ஆடு, ஆமாம் ஆடுலாம் வெளியே தானே மேய விட்ருக்கோம், இன்னும் உள்ளே வச்சு. இது வந்து எப்படின்னா மேடை கட்டி ஆடு வளர்ப்பு தோழரே. அப்படியா, சரி வாங்க நம்ம உள்ளே போய் அவங்கள்ட்ட என்னன்னு முதல்ல கேட்டு தெரிஞ்சுப்போம். This one is like next for farming, right? Huh? Farming, right? It's a waste of, we will use from that ginger and all, bro. Ginger, other competition we can put for that. This one, no? It's very strong. இது வந்து ஆக்சுவலி வந்து என்ன பண்ணுறாங்கன்னா பழகை போட்டு மாடு இது பண்ணுறாங்க. இதோட கழிவு இருக்குது தெரியுமா, இது எல்லாமே கீழே விழுந்துருமா, இதை எடுத்துகிட்டு போய் உரத்தம் போடுவாங்க. ஸோ அதுக்கு எப்படி நீங்கள் ஸ்டார்ட் பண்ணுங்க, ப்ராஃபிட் எப்படி ஸ்டார்ட் பண்ணி? 6 months ஆகுது. ஓகே, ஜனவரி இது ஜூன். ப்ராஃபிட் ஒன் வந்து பர் ரீச் 60,000 rupees. ஒன் இயர்க்கு 20,000 வரும். 6 months 4,000 rupees வித் ஃபுட்டு, 10,000 வித் இன்கம் பர் இயர். 10,000 பர் இயர். பர் இயர் ஒன் மந்த் 1,000 rupees இன்கம். இது 6-8-10 months 20,000 செலவு. கவர்மெண்ட் சப்சிடி? சப்சிடி நாட், லோன் நோ ஐடியா. நோ ஃபார் நோ கவர்மெண்ட் சப்போர்ட். சப்போர்ட் நோ, ஒன்லி ஒன் மணி. ஒன் மணி, only only mutton. No, that is full, nothing they want. Oh, ಜಾಸ್ತಿ ಇದ್ರೆ ರೀಚ್ ಜಾಸ್ತಿ ಅದು 1000 ಕಿಲೋಸ್ ಅತ್ರ ಸೇವಿಂಗ್ ಆಗುತ್ತೆ. 12 ರೂಪಾಯಿ 15 ರೂಪಾಯಿ ಪರ್ ಕಿಲೋ. ಇಟ್ಸ್ ಓನ್ಲಿ ಇನ್ಸೈಡ್, ನೋ ಔಟ್ಸೈಡ್. ಓನ್ಲಿ ಇನ್ಸೈಡ್. ಡ್ರೈ ಫುಡ್ ಎಲ್ಲ ಅಂದರೆ ಭತ್ತದ ಹುಡ್ಡು, ಶೇಂಗಾ ಹೊಟ್ಟು, ಆಮೇಲೆ ಅಲಸಂದೆ ಹೊಟ್ಟು. ಓಕೆ, ಆಮೇಲೆ ಮತ್ತೆ ಇದು ಬರೋದು ಗೋಯಿ ಕಾಳು ರೌದಿ. ಆಮೇಲೆ ಮಧ್ಯಾಹ್ನ ಟೈಮ್ ಏನು ಮಾಡ್ತೇನೆ ಗೊತ್ತಿರ ನಾನು, ಇದು ಫಸ್ಟ್ ಇದು 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 ಬರುತ್ತಲ್ಲ ಕೊಕೊನ ಇದ್ರದ್ದು ಇದು ಬರುತ್ತೆ ನಿಮಿಷ. ಇದು ಬರುತ್ತಲ್ಲ ವಾಟರ್, ಇದು ಇದು ವಾಟರ್ ಹಾಕ್ಬಿಟ್ಟು ಮಧ್ಯಾಹ್ನ ಟೈಮ್ ಕೊಡ್ತೀನಿ. ಓಕೆ ಓಕೆ, ಅದು ಇದು ತೆಂಗಾ ಶೇಂಗಾ ಪೀನಟ್ 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 ಇದು ಇದು ವಾಟ್ರಲ್ಲಿ. ಓಕೆ ಓಕೆ, ಕೊಡ್ತೀನಿ ಮಧ್ಯಾಹ್ನ ಟೈಮ್. ಇದು ಹುಲ್ಲು ಕೊಡ್ತೀನಿ, ಇದು ಭತ್ತದ ಹುಲ್ಲು ರೈಸ್ ಇದು. ಆಮೇಲೆ ಇದೈತಲ್ಲ ಇದೈತಲ್ಲ ಇದು 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 ಇದು. ಆಮೇಲೆ ನನ್ನ ಕಡೆ ವಿಧಾತ್ ಅಂತ ಮೆಷಿನ್ ಇದೆ, ಆ ಮೆಷಿನಲ್ಲಿ ಈ ಥರ ನಾವು ಕಟ್ ಮಾಡ್ಕೊತೀವಿ. ಕಟ್ ಕಟ್ಟಿಂಗ್ ಮೆಷಿನ್ ಮೆಷಿನ್ ಆ ಕಡೆ ಇದೆ, ಹಳೆ ಮನೆಯಲ್ಲಿ ಇದೆ ಮೆಷಿನ್. ಇದು ಇದಿರ್ತಲ್ಲ ಇದು ಕೊಡ್ತೀನಿ ಲಾಸ್ಟ್ ಒನ್ ಡೇಗೆ 4 times. 4 times ಎಷ್ಟು ಕಿಲೋ ಕೆಜಿ? ಎಷ್ಟು ಕೆಜಿ? ಒಂದು ಚೀಪ್ ಒಂದು ಮಿನಿಮಮ್ 200 2 ಕಿಲೋ ಕೊಡ್ತೀನಿ. ಡ್ರೈ ಫುಡ್ ಆದರೆ 2 kilo, ಅದು ಅದು ಇದ್ರೆ ಹಸಿ ಮೇವು ಆದರೆ ಮಿನಿಮಮ್ 3 kilo ಕೊಡ್ಬೇಕು. ಇಂಜೆಕ್ಷನ್? ಅದು ಇಂಜೆಕ್ಷನ್ ಏನಿಲ್ಲ, ಡ್ರೈ ಫುಡ್ಗೆ ಯಾವುದೇ ಇಂಜೆಕ್ಷನ್ ಇಲ್ಲ. ಇಲ್ಲ, ಎದಕ್ಕೆ ಇಂಜೆಕ್ಷನ್ ಕೊಡ್ನ? ಅದು ಇದು ಬರುತ್ತಲ್ಲ ಹಸಿ ಮೇವಿಗೆ ಇಂಜೆಕ್ಷನ್ ಕಂಪಲ್ಸರಿ ವ್ಯಾಕ್ಸಿನ್ ಕೊಡಲೇಬೇಕು. ವೆಳಿಲ ಪೋಯಿ ಮೇಕರ್ ಔಟ್ಸೈಡ್ ಹೋಗುತ್ತಲ್ಲ ಅದಕ್ಕೆ ವ್ಯಾಕ್ಸಿನ್ ಕೊಡಲೇಬೇಕು. ಇದರಲ್ಲಿ ಡ್ರೈ ಫುಡ್ ಕೊಡೋಕೆ ಯಾವುದು ವ್ಯಾಕ್ಸಿನ್ ಬೇಡ. ಓಕೆ ಓಕೆ, ರೋಗ ಏನಾಗುತ್ತೆ ಅಂತ? ಡ್ರೈ ಫುಡ್ ಯಾವುದೇ ರೋಗ ಬರಲ್ಲ. ಡ್ರೈ ಫುಡ್ ನೋಡಿ
ಡ್ರೈ ಫುಡ್ಗೆ ಯಾವುದೇ ರೋಗ ಇದು ಬರಲ್ಲ. ಇದು ನಾನು ಈಗ ಸಿಕ್ಸ್ ಆಗಿದ್ದಲ್ಲ ಇದು ತಟ್ಟೆ ಇದೆಲ್ಲ ಯಾವುದು ನಮ್ದು ಡೆತ್ ಆಗಿಲ್ಲ. ಓಕೆ ಓಕೆ ಡೆತ್ ಯಾವುದು ಬಿಕಾಸ್ ಇಫ್ ಯು ಡೆಡ್ ಡ್ರೈ ಫುಡ್ ಇಸ್ ನಾಟ್ ಯೂಸ್ಡ್. ಮತ್ತೆ ಈಗ ಏನಾಗುತ್ತೆ ಅಂದ್ರೆ ಒಣ ಹಸಿ ಮೇವು ಹಾಕಿದ್ರೆ ಮಿನಿಮಮ್ ಹಂಡ್ರೆಡ್ಗೆ ಟೆನ್ ಅಂತರ ಲಾಸ್ ಆಗುತ್ತೆ. ಓಕೆ ಅಲ್ಲ ಗ್ರೀನ್ ವೆನ್ ಯು ಫೀಡ್ ಗ್ರೀನ್ ಫುಡ್ ವೆನ್ ಹಂಡ್ರೆಡ್ ಶಿಪ್ಸ್ ಆರ್ ದೇರ್ ನೋ ಫ್ರಾಮ್ ದಟ್ ಹಂಡ್ರೆಡ್ ಪ್ಲೀಸ್ ಟೆನ್ ವಿಲ್ ಡೆತ್ ಟೆನ್ ವಿಲ್ ಡೆತ್ ಟೆಕ್ ಡೆತ್. ಮತ್ತೆ ಬೇಗ ಗ್ರೋತ್ ಆಗುತ್ತೆ. ತೋಟಕ್ಕೆ ಹೋಗಿ ಕಟಾವ್ ಮಾಡ್ಕೋಬೇಕು ರೈನ್ ಪ್ರಾಬ್ಲಮ್. ಈಗ ಒಂದೇ ಡ್ರೈ ಫುಡ್ ಸ್ಟಾಕ್ ಮಾಡ್ಕೊಂಡ್ಬಿಟ್ರೆ ಯಾವುದೇ ನಮ್ಗೆ ವರ್ಕ್ ಕಡಿಮೆ ಇರುತ್ತೆ, ವರ್ಕ್ ಸ್ಟಾಕ್ ನಮಗೆ ಕಡಿಮೆ ಇರುತ್ತೆ, ಜಾಸ್ತಿ ವರ್ಕ್ ಇರಲ್ಲ. ಇದ್ರ ಬೂಟ ಇರಿದ್ರೆ ಮಿನಿಮಮ್ ಡೈಲಿ ಕಟಾವ್ ಮಾಡ್ಕೋಬೇಕು ಮತ್ತು ಚಾಪ್ ಕಟ್ ಮಾಡಬೇಕು ಪ್ರತಿಯೊಂದು ಬರ್ತದೆ. The work is less when you work is like kadame. We feed green food means we should take daily go to the land and we cook it. So work is more, no? Yeah. Instead of that, work is less when you feed. Work less, amele healthy. Once you can stock that, you can use 6 months or 1 year also. 2.5 months, when is 2.5 months, we bring. 3 months or 2.5, 3 months. ಓಕೆ ಅಟ್ ದ ಟೈಮ್ ಹೌ ಮಚ್ ಇಟ್ ಇಸ್ ಕಾಸ್ಟ್ ಸ್ಮಾಲ್ ಸೈಜ್ ಬೈ ವೆರಿ ಸ್ಮಾಲ್ ನೋ ಕಾಸ್ಟ್ ಆಸ್ಕಿಂಗ್ ಹೌ ಮಚ್ ಇಟ್ ವಿಲ್ ಕಾಸ್ಟ್ 6000 ಸ್ಮಾಲ್ ಸ್ಮಾಲ್ ಓಕೆ 6000 ಇಸ್ 5000 ಇದು ನಾಟ್ ದಿಸ್ ಇಸ್ ಡಿಫರೆಂಟ್ ಟೈಪ್ ಅಂಡ್ ದಿಸ್ ಇಸ್ ಆಲ್ಸೋ ಡಿಫರೆಂಟ್ ಟೈಪ್ ದೇರ್ ಆರ್ ಟು ಟೈಪ್ಸ್ ಓಕೆ ಓಕೆ ಒನ್ ಇಸ್ ನಾಟ್ ನೇಮ್ ಅನದರ್ ಒನ್ ಇಸ್ ಸೆಲರ್ ಇದು ನಾಟ್ ಇದು ಯಾದರ್ ಯಾದ್ ನಾಟ್ ಇದು ನಾಟ್ ಬ್ಲ್ಯಾಕ್ ಕುರಿ ಅಂತ ಹಾಡಿ ಡೆಕ್ಕನ್ ಅಂತ ಅದನ್ನ ಕನ್ನಡದಲ್ಲಿ ಹೇಳಿದ್ರೆ ನಾನಿಲ್ಲ ನಾಟ್ ನೇಮ್ ನೋ ಸೇಜರಿ ಯಾ ಇದು ಲೋಕಲ್ ನೋ ಐ ವಿಲ್ ಅಂಡರ್ಸ್ಟ್ಯಾಂಡ್ ಲೋಕಲ್ ಹೆ ಲೋಕಲ್ ಇದು ನಾ ಇದು ಎಳಗ ಅಂತ ಎಳಗ ಅಂತ ಇದು ಜಾ ಇದು ಬೇಗ ಗ್ರೋತ್ ಬೇಗ ಹೆವಿ ಗ್ರೋತ್ ಹೆವಿ ಗ್ರೋತ್ ಇಟ್ ವಿಲ್ ಗ್ರೋ ಫಾಸ್ಟ್ ಅಂಡ್ ಫಾಸ್ಟ್ ಇದು ನಾಟಿ ಇದು ಗ್ರೋತ್ ಸ್ಲೋ ಹೌ ಮನಿ ಮಂತ್ಸ್ ಇಟ್ ವಿಲ್ ಗ್ರೋ ಫ್ರಮ್ ಬೇಬಿ ಟು ಎ ಪ್ರಾಪರ್ 6 7 ಮಂತ್ ಫುಲ್ ಫುಲ್ 30 35 ಕಿಲೋ ಓಕೆ 7 ಮಂತ್ಸ್ ದಿಸ್ ಒನ್ 8 ಮಂತ್ಸ್ 9 ಮಂತ್ಸ್ ಇದು 30 ಬೇಕು ಮಿನಿಮಮ್ 1 ಇಯರ್ಗೆ 1 ಇಯರ್ ಇದು ಕಂಟಿನ್ಯೂಸ್ಲಿ 1 ಇಯರ್ ನೋ ಬ್ರೋ ಅಟ್ ದಟ್ ಟೈಮ್ ಇಟ್ ವಿಲ್ ಇನ್ಕ್ರೀಸ್ 30 ಕೆಜಿಸ್ ಇಫ್ ಯು ಫೀಡ್ 100 1 ಇಯರ್ ಸೊ ದಟ್ ಇಸ್ ದರ್ ನೋ ದಟ್ ಇಸ್ 6 to 7 ಮಂತ್ಸ್ ಯು ವಿಲ್ ಗ್ರೋ ಅಬೌಟ್ 28 30 ಕೆಜಿಸ್ ಓ ಲೈಕ್ ಇದು ಇದು ಜಾಸ್ತಿ ಸೆಲ್ಲಿಂಗ್ ಮೈ ಡಿಸ್ಟ್ರಿಕ್ಟ್ ಜಾಸ್ತಿ ಸೆಲ್ಲಿಂಗ್ ಹೌ ಮಚ್ 1 ಕೆಜಿ ಮೀಟ್ ದಿಸ್ ಒನ್ ಮೀಟ್ 450 450 ಇಲ್ಲ ಇಲ್ಲ ಜಾಸ್ತಿ ಇದೆ 900 ಲಾಸ್ಟ್ ಟೈಮ್ ಸೇಲ್ ಇದೆ 700 ರುಪೀಸ್ ಪರ್ ಕಿಲೋ ಮೈ ಕಟ್ ಫ್ರೆಂಡ್ ಕಟ್ ಮಾಡಿ 700 ರುಪೀಸ್ ಇದು ಬೆಂಗಳೂರಲ್ಲಿ ಆದರೆ ಅದು 850 900 ರುಪೀಸ್ ಇದೆ ಸಿಟಿಲ್ ರೇಟ್ ಜಾಸ್ತಿ ಇಲ್ಲಿ ವಿಲೇಜಲ್ಲಿ 600 ಇದು ಸೇಲ್ ಇಲ್ಲ ಸಿಗ್ ಬೆಂಗಳೂರಿಗೆ ಬಳ್ಳಾರಿ ಕಡೆ ಇದೇ ಜಾಸ್ತಿ ಇಷ್ಟಪಡಿದೆ